Visionary Women is a volunteer run uh, organization. And I know that every single person who is here is giving their time to one organization or another. And the fact that you have nine million volunteers, and you were talking about the relationship between volunteerism and willingness, and that it's through willingness that you uplift your consciousness, if I'm quoting you correctly or I'm understanding it.

ನಾಳೆ ದುಡ್ಡು ಬೇಕೆನ್ನೋ ಆಸೆ ನಾಡಿದ್ದು ಮತ್ತಿನ್ನೇನು ಇದು ಸ್ವಲ್ಪ ಸ್ವಲ್ಪವಾಗಿ ನಮ್ಮ ಬದುಕನ್ನು ವ್ಯವಸ್ಥೆಗೊಳಿಸುವ ವಿಧಾನ ಕೆಲವು ವಿಷಯಗಳಿಗೆ ಅದು ಅಗತ್ಯ ನೀವು ನಾನು ವಿಷನರಿ ಅಂದಾಗ ಅದರ ಅರ್ಥ ನನಗೆ ದೊಡ್ಡ ಆಸೆ ಇದೆ ಅದು ಬರೀ ನನ್ನ ಬದುಕಿನ ಸ್ವಲ್ಪ ಸ್ವಲ್ಪ ಸುಧಾರಣೆಯಲ್ಲ ಆಸೆ ಯಾವಾಗಲೂ ನನ್ನ ಬಗ್ಗೆ ಆಗಿರತ್ತೆ ವಿಷನ್ ಅಥವಾ ಮುಂಗಾಣಿಕೆ ಅನ್ನೋದು ಎಲ್ಲವನ್ನೂ ಒಳಗೂಡಿಸಿಕೊಳ್ಳುವಂತಹದ್ದು ಅದೇ ಒಂದು ಮಹತ್ತರವಾದ ವಿಷಯ ಜನರು ಆಸೆ ಇಟ್ಕೊಳ್ಳೋ ಬದಲು ವಿಷನ್ ಇಟ್ಕೊಂಡ್ರೆ ವಿಷನ್ ಎಲ್ಲರನ್ನೂ ಒಳಗೊಂಡಿರುತ್ತೆ ಆಸೆ ಅನ್ನೋದು ವೈಯಕ್ತಿಕ ಆಸೆ ಸ್ವಲ್ಪ ಸ್ವಲ್ಪ ಬದಲಾವಣೆ ಸುಧಾರಣೆ ಉಂಟು ಮಾಡುತ್ತೆ ಸಿಚುವೇಶನ್ ವಿಷನ್ ಇಡೀ ಪರಿಸ್ಥಿತಿಯನ್ನೇ ಪರಿವರ್ತಿಸಬಲ್ಲದು ಆದ್ರಿಂದ ಇಚ್ಛಾಪೂರ್ವಕತೆ ನಿಮ್ಮದು ಸ್ವಯಂ ಸೇವಕ ಸಂಸ್ಥೆ ಅಂತಂದರೆ ಸ್ವಯಂ ಸೇವಕರಾಗೋದು ಅಂತಂದ್ರೆ ಯಾರೋ ಏನನ್ನೋ ಇಚ್ಛಾಪೂರ್ವಕವಾಗಿ ಮಾಡ್ತಿದ್ದಾರೆ ಹೌದಾ ಅವರಿಗೆ ಏನು ವಿವಶತೆಗಳಿಲ್ಲ ಆರ್ಥಿಕ ವಿವಶತೆಗಳಿಲ್ಲ ಸಾಮಾಜಿಕ ವಿವಶತೆಗಳಿಲ್ಲ ಯಾವುದೂ ಇಲ್ಲ ನಿಮಗೆ ಏನನ್ನೋ ಇಚ್ಛಾಪೂರ್ವಕವಾಗಿ ಮಾಡಬೇಕು ನೀವು ಇಚ್ಛಾಪೂರ್ವಕವಾಗಿ ಭಾಗವಹಿಸಿದರೆ ನೀವು ಸ್ವಯಂ ಸೇವಕರು ನಿಮ್ಮನ್ನು ಕೇಳ್ತಿದ್ದೀನಿ ಈಗ ಇಲ್ಲಿ ಬಲವಂತದಿಂದ ಇದ್ದೀರಾ ಅಥವಾ ಯು ಯಾಕಂದ್ರೆ ನಾನು ಬಲವಂತದಿಂದ ಬಂದ ಜನರ ಜೊತೆನೂ ಮಾತಾಡಿದ್ದೀನಿ ಜೈಲು ಮತ್ತಿತರ ಸ್ಥಳಗಳಲ್ಲಿ ಮಾತಾಡಿದ್ದೀನಿ ನೀವಿಲ್ಲಿ ಇಚ್ಛಾಪೂರ್ವಕವಾಗಿ ಇದ್ದೀರಿ ನೀವು ಏನನ್ನೋ ಇಚ್ಛಾಪೂರ್ವಕವಾಗಿ ಮಾಡೋದು ನಿಮ್ಮ ಸಂತೋಷದ ತಳಹದಿ ಅಲ್ವಾ ಹಲೋ ಅದೆಷ್ಟೇ ಸರಳ ದೊಡ್ಡ ಮೂರ್ಖ ಕೆಲಸ ಆಗಿದ್ರು ನಾನು ಅದನ್ನು ಇಚ್ಛಾಪೂರ್ವಕವಾಗಿ ಮಾಡಿದರೆ ಭಾರಿ ದೊಡ್ಡ ವ್ಯತ್ಯಾಸ ಮಾಡುತ್ತೆ ಅಲ್ವಾ ಹಲೋ ಸ್ವರ್ಗ ಮತ್ತು ನರಕದ ನಡುವಿನ ವ್ಯತ್ಯಾಸ ಇಷ್ಟೇ ನೀವೇನನ್ನೋ ಇಚ್ಛಾಪೂರ್ವಕವಾಗಿ ಮಾಡ್ತಿದ್ರೆ ಅದು ನಿಮ್ಮ ಸ್ವರ್ಗ ನೀವೇನನ್ನೋ ಇಚ್ಛೆ ಇಲ್ಲದೆ ಮಾಡ್ತಿದ್ರೆ ಅದು ನಿಮ್ಮ ನರಕ ನಾವು ಆಗಲೇ ನಿರ್ಧರಿಸಿಬಿಟ್ಟಿದ್ದೀವಿ ಏನಿಷ್ಟ ಏನಿಲ್ಲ ಅಂತ ಇವರಿಷ್ಟ ಅವರಿಷ್ಟ ಇಲ್ಲ ಇವರೊಂದಿಗೆ ಇಚ್ಛಾಪೂರ್ವಕವಾಗಿ ಕೆಲಸ ಮಾಡ್ತೀನಿ ಅವರೊಂದಿಗೆ ಇಚ್ಛೆ ಇಲ್ಲದೆ ಮಾಡ್ತೀನಿ ಇದು ಇಬ್ಬರು ವ್ಯಕ್ತಿಗಳಿರಬಹುದು ಬದುಕಿನ ಎರಡು ಅಂಶಗಳಿರಬಹುದು ಎರಡು ಸಮುದಾಯಗಳು ರಾಷ್ಟ್ರಗಳು ಇನ್ನೇನೋ ಇರಬಹುದು ಇದನ್ನು ಇಚ್ಛಾಪೂರ್ವಕವಾಗಿ ಮಾಡ್ತೀನಿ ಇದನ್ನು ಇಚ್ಛೆ ಇಲ್ಲದೆ ಮಾಡ್ತೀನಿ ಅಂದರೆ ನನ್ನ ಮನಸ್ಸಿನಲ್ಲಿ ನಿರ್ಧರಿಸಿದ್ದೀನಿ ಇದು ಒಳ್ಳೆಯದು ಇದು ಕೆಟ್ಟದ್ದು ನ್ಯಾಷನಲ್ ನ್ಯೂಸ್ ಚಾನೆಲ್ಗಳು ಕೂಡ ಒಳ್ಳೆಯವರು ಕೆಟ್ಟವರು ಅಂತೆಲ್ಲ ಮಾತಾಡಿದಾಗ ಒಮ್ಮೆ ನೀವು ಈ ಥರ ಯೋಚಿಸಿದ್ರೆ ನೀವು ಭೂಮಿಯಲ್ಲಿ ವಿನಾಶ ಉಂಟು ಮಾಡ್ತೀರಾ ಸಮಯ ತಗೊಳ್ಬಹುದಷ್ಟೇ ಒಮ್ಮೆ ನೀವು ಇವರು ಒಳ್ಳೆಯವರು ಅವರು ಕೆಟ್ಟವರು ಅಂದರೆ ಮುಗೀತು ಇದು ಅಮೆರಿಕಾದಲ್ಲಿ ಆಳವಾಗಿ ಬೇರೂರಿದೆ ಇಲ್ಲ ಒಳ್ಳೆ ಜನರು ಕೆಟ್ಟ ಜನರು ಅನ್ನೋದಿಲ್ಲ ಎಲ್ಲರೂ ಈ ಎರಡರ ನಡುವೆ ಹೊಯ್ದಾಡ್ತಿರ್ತಾರೆ ನೀವು ಹಿತವಾದ ಚೆನ್ನಾಗಿರೋ ಪರಿಸರ ಸೃಷ್ಟಿಸಿದ್ರೆ ಎಲ್ಲರೂ ಚೆನ್ನಾಗಿ ವರ್ತಿಸ್ತಾರೆ ನೀವು ಅಹಿತವಾದ ಪರಿಸರ ಸೃಷ್ಟಿಸಿದರೆ ಬಹಳ ಜನ ಕೆಟ್ಟದಾಗಿ ವರ್ತಿಸ್ತಾರೆ ಹೌದಾ ಅಲ್ವಾ ಅಲ್ವಾಬಲ್ ಪೀಪಲ್ ಸಂತೋಷಭರಿತ ಜನರು ಮತ್ತು ತೊಳಲಾಟದಲ್ಲಿರೋ ಜನರು ಇದ್ದಾರೆ ಆದರೆ ಒಳ್ಳೆಯವರು ಕೆಟ್ಟವರು ಅನ್ನೋದಿಲ್ಲ ನಾವು ಒಳ್ಳೆಯವರು ಅಂತ ಯೋಚಿಸಿದ ತಕ್ಷಣ ನಮಗೆ ಕೆಟ್ಟದ್ದನ್ನು ನಾಶ ಮಾಡೋ ಅಧಿಕಾರ ಇದೆ ಅನಿಸುತ್ತೆ ಅಲ್ವಾ ಬಹಳ ಸಮಯದಿಂದ ಎಷ್ಟೋ ಜನರನ್ನು ಕೊಲ್ತಾ ಇದ್ದೀವಿ ಅದನ್ನು ನಿಲ್ಲಿಸೋ ಸಮಯ ಬಂದಿದೆ ಯಾಕಂದ್ರೆ ಮನುಷ್ಯರು ಹಲವು ಹಂತಗಳ ಅನುಭವ ಮತ್ತು ತಿಳುವಳಿಕೆಗಳಲ್ಲಿ ಇದ್ದಾರೆ ಎಷ್ಟೋ ತರದ ಜನರಿದ್ದಾರೆ ನಿಮ್ ತರ ಇಲ್ಲದೆ ಇರೋರು ಕೆಟ್ಟವರು ಅಲ್ವಾ ಹಾಗೆ ತಾನೆ ನಂತರ ಇಲ್ಲದೆ ಇರೋರು ಕೆಟ್ಟವರು ಯಾಕಂದ್ರೆ ನೀವು ಏನನ್ನ ಒಳ್ಳೆತನ ಅಂತಿರೋ ಅದರ ತಳಹದಿನ ನಿರ್ಣಯಿಸೋರು ನೀವೇ ಇಲ್ಲ ನೀವು ಅದನ್ನು ಮಾಡಬೇಕಾಗಿಲ್ಲ ಇಚ್ಛಾಪೂರ್ವಕ ಅಂದರೆ ಇಷ್ಟೆ ನಾನು ಇಚ್ಛಾಪೂರ್ವಕವಾಗಿದ್ದೀನಿ ನಾನು ಜೀವನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಎಸ್ ಇವರಿಗೆ ಎಸ್ ಅವರಿಗೆ ನೋ ಅಲ್ಲ ನಾನು ಜೀವನಕ್ಕೆ ಎಸ್ ಮತ್ತು ಎಸ್ ನೀವು ಜೀವನಕ್ಕೆ ನೂರು ಪರ್ಸೆಂಟ್ ಎಸ್ ಆದರೆ ನೀವು ಸ್ವಯಂ ಸೇವಕರು ನೀವು ಇಚ್ಛಾಪೂರ್ವಕ ಜೀವವಾಗ್ತೀರಿ ನೀವೆಷ್ಟು ಇಚ್ಛಾಪೂರ್ವಕರಾಗ್ತೀರಿ ಅಂದ್ರೆ ನಿಮಗೆ ನಿಮ್ಮದೇ ಇಚ್ಛೆ ಇರಲ್ಲ ಜನ ಕೇಳ್ತಾರೆ ಸದ್ಗುರು ಈ ಜನರೊಂದಿಗೆ ಹೇಗೆ ಮ್ಯಾನೇಜ್ ಮಾಡ್ತೀರಾ ಎಂಥೆಂಥ ಕೆಟ್ಟ ಪ್ರಶ್ನೆ ಕೇಳ್ತಿರ್ತಾರೆ ಏನೇನೋ ಮಾಡ್ತಿದ್ದಾರೆ ನನ್ನ ಜೀವನ ಅವರ ಬಗ್ಗೆ ಅಲ್ಲ ನನ್ನ ಬಗ್ಗೆ ಅಂತೀನಿ ಅದು ನಾನು ಹೇಗಿದ್ದೀನಿ ಅನ್ನೋ ಬಗ್ಗೆ ನನ್ ಬಗ್ಗೆ ಅವರು ಹೇಗಿದಾರೋ ಅದು ಅವರ ಆಯ್ಕೆ ಆದರೆ ನಾನು ಹೇಗಿದ್ದೀನಿ ಅನ್ನೋದು ನನ್ನ ಆಯ್ಕೆ ನಾನು ಹೀಗೆ ಇರೋದು ಏನೇ ಮಾಡಿದ್ರು ನಾನಿರೋದು ಹೀಗೆ ನಾನು ಈ ಸ್ವಾತಂತ್ರ್ಯವನ್ನ ಯಾರಿಗೂ ಕೊಟ್ಟಿಲ್ಲ ನನ್ನನ್ನು ಗಾಬರಿಗೊಳಿಸೋದು ಕೋಪಗೊಳಿಸೋದು ಸಂತುಷ್ಟವಾಗಿಸೋದು ದುಃಖಿತನಾಗಿಸೋದು ಈ ಅಧಿಕಾರವನ್ನು ನನ್ನ ಬಳಿಯೇ ಇಟ್ಕೊಂಡಿದ್ದೀನಿ ನೀವು ಅದನ್ನು ಮಾಡಬೇಕು ಯಾಕಂದ್ರೆ ಈಗ ಏನಾಗುತ್ತೆ ಅನ್ನೋದನ್ನು ಬೇರೆಯವರಿಗೆ ನಿರ್ಧರಿಸೋದಿಕ್ಕಾದರೆ ಅದು ಗುಲಾಮಗಿರಿಯ ಪರಮಾವಧಿ ಅಲ್ವಾ ಅಲ್ವಾ ಯಾರಿಗೋ ನಿರ್ಧರಿಸಕ್ಕಾಗುತ್ತೆ ನಿಮ್ಮೊಳಗೆ ಏನಾಗಬೇಕು ಅಂತ ನಿಮ್ಮ ಸುತ್ತ ಆಗೋದನ್ನ ಹೇಗಿದ್ರು ಬಹಳ ಜನ ನಿರ್ಧರಿಸ್ತಾರೆ ನಮ್ಮ ಸುತ್ತ ಆಗೋದು ನೂರಕ್ಕೆ ನೂರು ನಮ್ಮ ಕೈಯಲ್ಲಿಲ್ಲ ಆದರೆ ನನ್ನೊಳಗೆ ಆಗೋದನ್ನ ನಾನೇ ಮಾಡ್ಕೋಬೇಕು ಅಲ್ವಾ ಈಗ ಯಾರಿಗಾದರೂ ಯಾರನ್ನಾದರೂ ಫಜೀತಿ ಮಾಡಕ್ಕಾಗುತ್ತೆ ಯಾಕಂದ್ರೆ ಅವರು ಸ್ವಯಂ ಸೇವಕರಲ್ಲ ಅವರು ಇಚ್ಛಾಪೂರ್ವಕವಾಗಿಲ್ಲ ಸ್ವಯಂ ಸೇವಕರಂದರೆ ನಿಮಗೆ ನಿಮ್ಮದೇ ಇಚ್ಛೆ ಇಲ್ಲ ನೀವು ಅಗತ್ಯ ಬಿದ್ದಿದ್ದನ್ನು ಮಾಡ್ತೀರಾ ನಮ್ಮದೊಂದು ಸ್ವಯಂ ಸೇವಕರ ಸಂಸ್ಥೆ ಅಂದರೆ ಎಲ್ಲ ತರಹದ ಜನರು ಹೆಚ್ಚಿನವರಿಗೆ ಅವರು ಮಾಡ್ತಿರೋ ಕೆಲಸದಲ್ಲಿ ಪರಿಣತಿ ಇಲ್ಲ ಅವರೊಂದು ಕೆಲಸದಿಂದ ತೆಗಿಯೋಕ್ಕೂ ಆಗಲ್ಲ ಅವರು ಸ್ವಯಂ ಸೇವಕರು ಯಾರಾದರೂ ದಿನ ನನ್ನ ಬಳಿ ಬರ್ತಾರೆ ಸದ್ಗುರು ನನಗೆ ಇವ್ರ ಜೊತೆ ಕೆಲಸ ಮಾಡೋಕ್ಕಾಗಲ್ಲ ಅಸಹನೀಯ ನಾನು ಹೇಳ್ತೀನಿ ನೋಡಿ ಈ ಜಗತ್ತಿನಲ್ಲಿ ಇರೋರು ಈ ತರದವರೇ ಈ ತರ ಈ ತರ ಈ ಥರ ಈ ತರದವರೇ ಇರೋದು ಇಲ್ಲಿ ಆದ್ರೆ ನಿಮಗೆ ಆದರ್ಶ ಜನರೊಂದಿಗೆ ಕೆಲಸ ಮಾಡಬೇಕು ಅಂತಿದ್ರೆ ನೀವು ಸ್ವರ್ಗಕ್ಕೆ ಹೋಗಬೇಕು ಇವತ್ತೇ ಆದರೆ ನಿಮಗೆ ನೀವು ಮಾಡ್ತಿರೋದು ಮಹತ್ವದ್ದು ಅನಿಸಿದ್ರೆ ನೀವು ಈ ಎಲ್ಲ ಅಸಹನೀಯರೊಂದಿಗೆ ಕೆಲಸ ಮಾಡೋದನ್ನ ಕಲಿಬೇಕು ಜಗತ್ತಿರೋದೇ ಹೀಗೆ ನಿಮಗೆ ನೀವು ಮಾಡ್ತಿರೋದು ಮಹತ್ವದ್ದು ಅನಿಸಿದ್ರೆ ಎಲ್ಲಾ ತರದ ಜನರೊಂದಿಗೆ ಕೆಲಸ ಮಾಡೋದನ್ನು ಕಲಿಬೇಕು ಅಸಹನೀಯ ಜನರು ಅದ್ಭುತವಾದ್ದನ್ನು ಮಾಡೋದನ್ನು ನೋಡ್ತೀರಿ ಹೌದಾ ಆದರೆ ನಿಮಗೆ ಆದರ್ಶ ಜನರೊಂದಿಗೆ ಕೆಲಸ ಮಾಡಬೇಕಿದ್ರೆ ನಿಮಗೆ ಯಾರೂ ಸಿಗಲ್ಲ ನನಗಿನ್ನೂ ಒಬ್ಬರು ಸಿಕ್ಕಿಲ್ಲ ಎಲ್ಲ ತರದ ಮಿಶ್ರಣಗಳಿದ್ದಾರೆ ಆದರೆ ನೀವು ಇಚ್ಛಾಪೂರ್ವಕರಾದರೆ ಅಂದರೆ ಒಬ್ರಿಗೆ ಎಸ್ ಇನ್ನೊಬ್ಬರಿಗೆ ನೋ ಅಂತ ಇಲ್ಲದಿದ್ದರೆ ನೀವು ಬರೀ ಒಂದು ದೊಡ್ಡ ಎಸ್ ಆಗಿಬಿಟ್ರೆ ದಾರಿ ತೆರೆದುಕೊಳ್ಳುತ್ತೆ